ಅಭಿವೃದ್ಧಿ ಪ್ರಾಧಿಕಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸ್ತೀವಿ. ಇವತ್ತು ಕನ್ನಡಿಗರಿಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ. ಇದರ ನಡುವೆ ರಾಜ್ಯ ಸರ್ಕಾರ 50 ಕೋಟಿಯನ್ನು ಬಿಡುಗಡೆ ಮಾಡಿ ಓಟಿನ ರಾಜಕಾರಣವನ್ನು ಮಾಡ್ತಾ ಇದೆ. ನವೆಂಬರ್ ಅಂದು ಬೆಳಗಾವಿಯಲ್ಲಿ ಕರಾಳ ದಿನವನ್ನು ಆಚರಣೆ ಮಾಡುವಂತ ಮರಾಠಿಗರಿಗೆ ಪ್ರಾಧಿಕಾರವನ್ನು ರಚನೆ ಮಾಡಿದ್ರೆ ನಾಳೆ ಮಾರ್ವಾಡಿಗಳಿಗೆ, ಗುಜರಾತಿಗಳಿಗೆ, ತಮಿಳರಿಗೆ, ತೆಲುಗರಿಗೆ ಪ್ರಾಧಿಕಾರವನ್ನು ರಚನೆ ಮಾಡ್ಕೊಡ್ತೀರಾ? ನಮ್ಮಲ್ಲಿ ಅಲೆಮಾರಿ ಜನಾಂಗ, ನಮ್ಮಲ್ಲಿ ಅತಿ ಇಂದಂತ ಹಿಂದುಳಿದಂತ ಜನಾಂಗಗಳು ಇರ್ತಿದ್ದಾರೆ. ಅವರ ಪರಿಸ್ಥಿತಿ ತುಂಬಾ ಕಷ್ಟ ಇದೆ. ಅವರಿಗೆ ಮನೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಉದ್ಯೋಗ ಇಲ್ಲ. ಅವ್ರ ಬಗ್ಗೆ ಗಮನ ಕೊಡಿ ಸ್ವಾಮಿ. ಆದ್ದರಿಂದ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಈ ಕರೆದಿರುವಂಥ ಬಂದ್ಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಸಭೆಯನ್ನು ಕರೆದು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸಭೆಯನ್ನು ಕರೆದು ಮುಂದಿನ ನಿರ್ಣಯವನ್ನು ತಗೊಂತೀವಿ. ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು, ಜನಪರವಾಗಿ ಕೆಲಸ ಮಾಡುವಂಥ ಮುಖ್ಯಮಂತ್ರಿಗಳು ಈ ಕೂಡಲೇ ಆ ನಿರ್ಣಯವನ್ನು ವಾಪಸ್ ಪಡಿಬೇಕನ್ನುವಂಥ ಒತ್ತಾಯವನ್ನು ನಿರಂತರವಾಗಿ ಮಾಡ್ತೀವಿ.